ಜನರು ಭಯಭೀತಿಯಲ್ಲಿ ಬದುಕುವಂಥ ಒಂದು ಸಂದರ್ಭ ಇಲ್ಲಿ ಬರ್ತಾ ಇದೆ. ಇದನ್ನು ವಿರೋಧಿಸಿ ನಾಳೆ ನಾವು ಕೊಣಾಜೆ ಪೊಲೀಸ್ ಸ್ಟೇಷನ್ನ ಬಳಿ ಮಾರ್ಚನ್ನು ಮಾಡ್ತಾ ಇದ್ದೀವಿ, ಛಲವನ್ನು ಮಾಡ್ತಾ ಇದ್ದೀವಿ. ನಾವು ಬೋಲಿಯಾರ್ನ ಎಲ್ಲ ಜನರನ್ನು ಸೇರಿಸಿಕೊಂಡು ನಾವು ಎಸ್ ಡಿ ಪಿ ಈ ಕಡೆಯಿಂದ ಇದನ್ನು ಮಾಡ್ತಾ ಇದ್ದೇವೆ. ಇದು ನಾವು ಪೊಲೀಸ್ ಕಮಿಷನರ್ರವರಿಗೆ ಮತ್ತು ಸರ್ಕಾರಕ್ಕೆ ನಾವು ಹೇಳಲಿಕ್ಕಿರುವಂತಹದ್ದು, ಇದು ಜನಪರವಾಗಿ ಜನರಿಗೋಸ್ಕರ, ಜನರ ಹಕ್ಕುಗಳು ಸಂರಕ್ಷಣೆ ಆಗಬೇಕು, ಜನರು ನಿರ್ಭೀತಿಯಲ್ಲಿ ಬದುಕುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು, ಮತ್ತು ಅನ್ಯಾಯವಾಗಿ ಅಕ್ರಮವಾಗಿ ಬಂಧಿಸುವುದನ್ನು ನಿಲ್ಲಿಸಬೇಕು, ಮತ್ತು ಸಂಘ ಪರಿವಾರ ಏನು ಪರವಾದಂಥ ಈ ಆಡಳಿತ ಏನಿದೆ ಇದಿಲ್ಲಿ ಕೊನೆಗೊಳ್ಳಬೇಕು ಅನ್ನುವಂಥ ಈ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ತಾರತಮ್ಯ ಧೋರಣೆಯನ್ನು ಖಂಡಿಸಿ ನಾವು ನಾಳೆ ಈ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಜನಪರವಾದ ಹೋರಾಟದ ಭಾಗವಾಗಬೇಕು ಅಂತೇಳಿ ನಾವು ಕೇಳಿಕೊಳ್ತೇವೆ.